ಸರ್ಕಾರ ಉಳಿಸಿಕೊಳ್ಳಲು ಬಿಜೆಪಿ ಶಾಸಕರಿಗೆ ಜೆಡಿಎಸ್ ಗಾಳ ಹಾಕಿದ್ಯಾ ಅನ್ನುವಂತಹ ಪ್ರಶ್ನೆ ಸಚಿವ ಸಿಎಸ್ ಪುಟ್ಟರಾಜ್ ಅವರ ಹೇಳಿಕೆಯನ್ನ ಕೇಳಿದಾಗ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ 5 ಜನ ಬರ್ತಾರೋ 10 ಜನ ಬರ್ತಾರೋ ಕಾದು ನೋಡಿ ಅಂತ ಮಂಡ್ಯದಲ್ಲಿ ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜಕೀಯ ಸಮ್ಮಿಲನದ ಬಗ್ಗೆ ಮಾಧ್ಯಮಗಳ ಮುಂದೆ ಏನನ್ನೂ ಹೇಳೋದಿಲ್ಲ. ಈ ವಿಚಾರದಲ್ಲಿ ಜೆಡಿಎಸ್ ಹಿಟ್ ಅಂಡ್ ರನ್ ಮಾಡುವ ಪ್ರಶ್ನೆಯೇ ಇಲ್ಲ. ಯಾವಾಗ್ಲೂ ಸಕ್ಸಸ್ಫುಲ್ ರಾಜಕಾರಣವನ್ನ ಜೆಡಿಎಸ್ ಮಾಡುತ್ತೆ. ಈ ವಿಚಾರದಲ್ಲೂ ಕೂಡ ನಾವು ಸಕ್ಸಸ್ ಆಗ್ತೀವಿ, ನಾವು ಏನು ಅಂತ ತೋರಿಸ್ತೀವಿ, ಎಷ್ಟು ಜನ ಬಿಜೆಪಿ ಶಾಸಕರು ಬರ್ತಾರೆ ಅನ್ನೋದನ್ನ ಕಾದು ನೋಡಿ ಅಂತ ಮಂಡ್ಯದಲ್ಲಿ ಸಣ್ಣ ನೀರಾವರಿ ಸಚಿವ ಸಿಎಸ್ ಪುಟ್ಟರಾಜು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಸುಭದ್ರವಾಗಿದೆ, ಯಾವ ಜಾರಕಿಹೊಳಿಯವರು ಸರ್ಕಾರದಿಂದ ಹೊರಹೋಗುವ ಪ್ರಶ್ನೆ ಇಲ್ಲ. ಜಾರಕಿಹೊಳಿಯವ್ರು ಮಾಡ್ತಿರೋದು ಬಿಜೆಪಿಯವ್ರನ್ನ ಯಾರು ನಮ್ಮ ಸರ್ಕಾರದೊಳಗೆ ಕರ್ತರ್ಬೋದು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇದ್ರಲ್ಲಿ ನಾವು ಸಕ್ಸಸ್ ಆಯ್ತೀವಿ. ಅದು ನಿಮ್ಮ ಹೇಳೋಕ್ಕಾಗದ ನಾವು ಅದು ಏನೇನು ನಡೀತದೆ ರಾಜಕೀಯವಾದಂಥ ಸಮ್ಮಿಲನ ಅಂತಕ್ಕಂಥದ್ದನ್ನ ಕೆಲವೇ ದಿನದಲ್ಲಿ ನೀವು ನೋಡ್ತೀರಿ ನಡೀತಾ. ಅದನ್ನಲ್ಲಿ ಇರಲಿ, 5 ಜನ ಬರ್ತಾರೋ 10 ಜನ ಬರ್ತಾರೋ ನಾವು ಜವಾಬ್ದಾರಿ ಹೊತ್ತಿದ್ದೀವಿ, ಕೆಲಸ ಮಾಡ್ತೀವಿ. ಸಕ್ಸಸ್ ಇಟ್ ಅಂಡ್ ರನ್ ಮಾಡೋ ಪ್ರಶ್ನೆನೇ ಇಲ್ಲ ನಮ್ಮದು. ನಾವು ಯಾವತ್ತು ಇಲ್ಲಿ ತನಕ ಸಕ್ಸಸ್ ಆಗಿರ್ತಕ್ಕಂಥ ರಾಜಕಾರಣನೇ ಮಾಡಿರತಕ್ಕಂಥದ್ದು, ಅದನ್ನು ಮಾಡಿ ತೋರಿಸ್ತೀವಿ. ಈಗ 3 ಜನ ಬರ್ತಾರೋ 10 ಜನ ಬರ್ತಾರೋ ಕೆಲವೇ ದಿನದಲ್ಲಿ ತೋರ್ತೀವಿ. ಸ್ವಲ್ಪ ತಾವು ಸಮಾಧಾನವಾಗಿ ನಮಗೆ ಎಲ್ಲ ತೀರಿ ಸಹಕಾರ ಕೊಟ್ಟರೆ ನಾವು ಸಕ್ಸಸ್ ಆಯ್ತೀವಿ. ಗಣಪತಿ ಹಬ್ಬ ಆಚರಣೆಗೆ ಸರ್ಕಾರದಿಂದ ನಾನಾ ರೂಲ್ಸ್ ಹಿನ್ನೆಲೆಯಲ್ಲಿ ಮೈತ್ರಿ ಸರ್ಕಾರ ವಿರುದ್ಧ ಸಂಸದೆ ಶೋಭಾ ಕರಂದ್ಲಾಜೆ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದಿಂದ ನಡೆದುಕೊಂಡು ಇದು ಬಂದಿದೆ. ಸದ್ಯ ಕುಮಾರಸ್ವಾಮಿ ಕೂಡ ಇದನ್ನೇ ಮುಂದುವರಿಸಿದ್ದಾರೆ. ಅನ್ಯ ಧರ್ಮಗಳ ಹಬ್ಬಗಳ ಆಚರಣೆ ಮೇಲೆ ನಿರ್ಬಂಧವನ್ನ ವಿಧಿಸ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅನ್ಯ ಧರ್ಮಗಳ ಹಬ್ಬಗಳ ಆಚರಣೆಯ ಮೇಲೆ ನಿರ್ಬಂಧ ವಿಧಿಸುವ ತಾಕತ್ತು ಈ ಸರ್ಕಾರಕ್ಕೆ ಇದೆಯಾ ಅಂತ ಹೇಳಿ ಸರ್ಕಾರಕ್ಕೆ ಸಂಸದೆ ಶೋಭಾ ಕರಂದ್ಲಾಜೆ ಸವಾಲನ್ನ ಹಾಕಿದ್ದಾರೆ. ಇದು ಸರ್ಕಾರದ ಧಾರ್ಮಿಕ ನೀತಿಗೆ, ಸರ್ಕಾರದ ಹಿಂದೂ ವಿರೋಧಿ ನೀತಿಗೆ ಇದೊಂದು ಸಾಕ್ಷಿ. ನಿರಂತರವಾಗಿ ಕಳೆದ ಬಾರಿ ಕೂಡ ನಾವು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ. ಗಣಪತಿ ಉತ್ಸವ ಬಂದ ತಕ್ಷಣ ಅದಕ್ಕೆ ಒಂದು ರೂಲ್ಸ್ ಬರ್ತಾರೆ, ಅದಕ್ಕೆ ಎಸ್ಪಿ ಒಂದು ಸರ್ಕ್ಯುಲರ್ ಅನ್ನೇ ಸುತ್ತೋಲೆಯನ್ನೇ ಹೊರಡಿಸ್ತಾರೆ. ನೀವು ಅದು ಮಾಡಬೇಡಿ, ಇದು ಮಾಡಬೇಡಿ, ಅಷ್ಟು ದಿನ ಮಾಡಬೇಡಿ, ಇಷ್ಟು ದಿನ ಮಾಡಬೇಡಿ, ಮೈಕ್ ಇಡಬೇಡಿ, ಅಥವಾ ಅಷ್ಟು ದೊಡ್ಡ ಗಣಪತಿ ಇಡಬೇಡಿ ಅನ್ನುವಂಥದ್ದನ್ನು ಕೂಡ ಕೊಟ್ಟಿದ್ರು. ಈ ರೀತಿ ಹಿಂದೂಗಳಿಗೆ ಮಾತ್ರ ಒಂದು ಏಕಪಕ್ಷೀಯವಾದಂಥ ನಿರ್ಧಾರವನ್ನು ತಗೊಳ್ಳುವಂಥದ್ದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರದಿಂದ ಮಾಡ್ಕೊಂಡು ಬಂದಿದೆ. ಕುಮಾರಸ್ವಾಮಿ ಅವರ ಸರ್ಕಾರ ಈ ಚಾಳಿಯನ್ನು ಮುಂದುವರಿಸ್ತಾ ಇದೆ. ಅವರಿಗೆ ಇನ್ನೊಂದು ಧರ್ಮದ ಮೇಲೆ ಅವರು ಹಾಕ್ತಾ ಇರುವಂಥ ಸೌಂಡು, ಅವರು ಹಾಕ್ತಾ ಇರುವಂಥ ಮೈಕ್, ಇದನ್ನು ನಿಲ್ಲಿಸುವಂಥ ತಾಕತ್ತು ಎಲ್ಲಿದೆ? ಅವರ ಬಗ್ಗೆ ಮಾತಾಡೋ ತಾಕತ್ತು ಎಲ್ಲಿದೆ? ಶಕ್ತಿ ಎಲ್ಲಿದೆ? ವೋಟ್ ಬ್ಯಾಂಕ್ ರಾಜಕಾರಣ.